ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾರೆ. ಚಿತ್ರ ನಿರ್ಮಿಸಿರುವಂತಹ ನಿರ್ಮಾಪಕರಿಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಆಲ್ ದ ಬೆಸ್ಟ್. ಡಿರೆಕ್ಟರ್ಗೆ ಕಂಗ್ರಾಚುಲೇಷನ್ಸ್ ಆಲ್ ದ ಬೆಸ್ಟ್. ಇಲ್ಲಿ ಚೇತನ್ ಅವರು, ನೀವು ನೀವು ಬರ್ತಿದ್ದಂತ ಇವತ್ತೆ ಬರಾಗಿದೆ ನನಗೆ. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಸಾಂಗ್ ಆ್ಯಂಡ್ ನಿಮಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ. ಯು ಹ್ಯಾಡ್ ಎ ವಂಡರ್ಫುಲ್ ಆಪರ್ಚುನಿಟಿ. ಅಪ್ಪು ಅವರ ಹಾಡಿಗೆ ನೀವು ಸಾಹಿತ್ಯ ಬರೆದು ನಿರ್ದೇಶನ ಕೂಡ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಐ ಥಿಂಕ್ ಇಟ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫೀಲಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆನಂದ್ ಆಡಿಯೋ ಮೈ ಎವರ್ ಡಿಯರ್ ಫ್ರೆಂಡ್ಸ್, ಕಂಗ್ರ್ಯಾಚುಲೇಷನ್ಸ್ ಯು ಟು ಆ್ಯಂಡ್ ಆಲ್ ದ ಬೆಸ್ಟ್ ಸರ್, ನೀವು ಒಳ್ಳೆಯದಾಗಲಿ ಅಂತ ಹೇಳ್ತಾ. ಶಿವರಾಮ್ ಸರ್, ಥ್ಯಾಂಕ್ ಯು, ನೀವು ಭಾಳ ತೂಕವಾದಂಥ ಮಾತುಗಳನ್ನು ಮಾತಾಡಿದ್ರಿ ವೇದಿಕೆಗೆ ಬಂದು. ಅದರ ಅರ್ಹ ನಾನು ಇದನ್ನೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ನಿಮ್ಮಂಥ ಬ್ಲೆಸಿಂಗ್ ಬೇಕು ಸರ್, ನಮ್ಮಂಥವ್ರದ್ದಲ್ಲ. ನಾವು ಅವ್ರನ್ನ ರಾತ್ರಿ ಚಹಾ ಕೊಡ್ಕೊತೀವಿ. ಸೊ ಆಶೀರ್ವಾದ ಮಾಡೋದಿಲ್ಲ, ನಿಮ್ಮ ಮಳೆಯ ಏನು ಅಂತ ನಿಮಗೆ ಏನು ಗೊತ್ತಿಲ್ಲ. ಸೊ ನಮ್ಮ ಸ್ನೇಹ ಸಹಕಾರ ಯಾವಾಗಲೂ ಇರುತ್ತೆ ಸರ್. ಅವರು ರಾತ್ರಿ ಲೇಟ್ ಆಗಿ ಬಂದ್ರೆ ನಮ್ಮ ಮನೆ ಕೇಳ್ತಾರೆ ಸರ್. ಅಷ್ಟು ನಿಮ್ಮ ಅಳಿಯ ಬೇರೆ ಕಡೆ ಇದಾರಂದ್ರೆ ನನ್ನ ಗ್ಯಾರಂಟಿ ಅಲ್ಲ, ಬಟ್ ನಮ್ಮನೆಯಲ್ಲಿದ್ದಾಗ ನಾನು ಗ್ಯಾರಂಟಿ ತೊಗೊಂಡು ಹೇಳ್ಕೊಂಡ್ರೆ ಬಹಳ ತುಂಬಾ ಸೂಕ್ಷ್ಮ ಅಂದ್ರೆ ಸರ್, ಬಹಳ ತುಂಬಾ ವೆಲ್ ಬಿಹೇವ್ಡ್ ಬಾಯ್ ನೈಟ್ ಆದ್ರೆ. ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾರೆ. ಚಿತ್ರ ನಿರ್ಮಿಸಿರುವಂತಹ ನಿರ್ಮಾಪಕರಿಗೆ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಆಲ್ ದ ಬೆಸ್ಟ್. ಡಿರೆಕ್ಟರ್ಗೆ ಕಂಗ್ರಾಚುಲೇಷನ್ಸ್ ಆಲ್ ದ ಬೆಸ್ಟ್. ಇಲ್ಲಿ ಚೇತನ್ ಅವರು, ನೀವು ನೀವು ಬರ್ತಿದ್ದಂತ ಇವತ್ತೆ ಬರಾಗಿದೆ ನನಗೆ. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಸಾಂಗ್ ಆ್ಯಂಡ್ ನಿಮಗೆ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ. ಯು ಹ್ಯಾಡ್ ಎ ವಂಡರ್ಫುಲ್ ಆಪರ್ಚುನಿಟಿ. ಅಪ್ಪು ಅವರ ಹಾಡಿಗೆ ನೀವು ಸಾಹಿತ್ಯ ಬರೆದು ನಿರ್ದೇಶನ ಕೂಡ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಐ ಥಿಂಕ್ ಇಟ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫೀಲಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆನಂದ್ ಆಡಿಯೋ ಮೈ ಎವರ್ ಡಿಯರ್ ಫ್ರೆಂಡ್ಸ್, ಕಂಗ್ರ್ಯಾಚುಲೇಷನ್ಸ್ ಯು ಟು ಆ್ಯಂಡ್ ಆಲ್ ದ ಬೆಸ್ಟ್ ಸರ್, ನೀವು ಒಳ್ಳೆಯದಾಗಲಿ ಅಂತ ಹೇಳ್ತಾ. ಶಿವರಾಮ್ ಸರ್, ಥ್ಯಾಂಕ್ ಯು, ನೀವು ಭಾಳ ತೂಕವಾದಂಥ ಮಾತುಗಳನ್ನು ಮಾತಾಡಿದ್ರಿ ವೇದಿಕೆಗೆ ಬಂದು. ಅದರ ಅರ್ಹ ನಾನು ಇದನ್ನೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ನಿಮ್ಮಂಥವ್ರ ಬ್ಲೆಸಿಂಗ್ ಬೇಕು ಸರ್, ನಮ್ಮಂಥವ್ರದ್ದಲ್ಲ. ನಾವು ಅವ್ರನ್ನ ರಾತ್ರಿ ಚಹಾ ಕೊಡ್ಕೊತೀವಿ. ಸೊ ಆಶೀರ್ವಾದ ಮಾಡೋದಿಲ್ಲ, ನಿಮ್ಮ ಮಳೆಯ ಏನು ಅಂತ ನಿಮಗೆ ಏನು ಗೊತ್ತಿಲ್ಲ. ಸೊ ನಮ್ಮ ಸ್ನೇಹ ಸಹಕಾರ ಯಾವಾಗಲೂ ಇರುತ್ತೆ ಸರ್. ಅವರು ರಾತ್ರಿ ಲೇಟ್ ಆಗಿ ಬಂದ್ರೆ ನಮ್ಮ ಮನೆ ಕೇಳ್ತಾರೆ ಸರ್. ಅಷ್ಟು ನಿಮ್ಮ ಅಳಿಯ ಬೇರೆ ಕಡೆ ಇದಾರಂದ್ರೆ ನನ್ನ ಗ್ಯಾರಂಟಿ ಅಲ್ಲ, ಬಟ್ ನಮ್ಮನೆಯಲ್ಲಿದ್ದಾಗ ನಾನು ಗ್ಯಾರಂಟಿ ತೊಗೊಂಡು ಹೇಳ್ಕೊಂಡ್ರೆ ಬಹಳ ತುಂಬಾ ಸೂಕ್ಷ್ಮ ಅಂದ್ರೆ ಸರ್, ಬಹಳ ತುಂಬಾ ವೆಲ್ ಬಿಹೇವ್ಡ್ ಬಾಯ್ ನೈಟ್ ಆದ್ರೆ.